ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ಕೊರೋನಾ ಚೈನ್ ಲಿಂಕ್ ಕಟ್ಟಿಹಾಕಲು ಆ ಸಂಸ್ಥೆ ಮುಂದೆ ಬಂದಿತ್ತು. ಅಧಿಕಾರಿಗಳು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಆದರೆ ಅದೇನಾಯಿತು ಗೊತ್ತಿಲ್ಲ. ಈ ಸಂಸ್ಥೆಯ ಉತ್ಸಾಹಕ್ಕೆ ತಣ್ಣೀರು ಸುರಿಯಲಾಗಿದೆ. ಇಷ್ಟಕ್ಕೂ ಆ ಸಂಸ್ಥೆ ಮಾಡಲು ಹೊರಟಿದ್ದೇನು? ಏನಿದ್ರ ಮುಸ್ಕಿನ ಗುದ್ದಾಟ ಅಂತೀರಾ? ಇದರ ಕಂಪ್ಲೀಟ್ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಕೊರೋನಾ ಹಳ್ಳಿ ಹಳ್ಳಿಗೂ ಕಾಲಿಟ್ಟಾಗಿದೆ. ಕೆಲವು ಕಡೆ ಹಾಟ್ಸ್ಪಾಟ್ ಕೂಡ. ಹಳ್ಳಿಗಳಲ್ಲಿ ಎಷ್ಟೋ ಜನರಿಗೆ ಕೊರೋನಾದ ತೀವ್ರತೆಯೇ ಗೊತ್ತಿಲ್ಲ. ಇಂತಹದರ ಮಧ್ಯೆ ಹಳ್ಳಿ ಹಳ್ಳಿಗಳಲ್ಲೂ ಸ್ಯಾನಿಟೈಸರ್ ಸಿಂಪಡಿಸುವ ವಿಚಾರ ಈಗ ಗೊಂದಲವಾಗಿದೆ. ರಾಜಕೀಯ ತಿರುವು ಪಡೆದುಕೊಂಡಿದೆ. ಅಂದು ಗ್ರೀನ್ ಸಿಗ್ನಲ್, ಇಂದು ರೆಡ್ ಸಿಗ್ನಲ್ ಅನ್ವಂತಾಗಿದೆ. ಅಂದಹಾಗೆ ಇಷ್ಟೆಲ್ಲ ಪ್ರಕರಣಕ್ಕೆ ಸಾಕ್ಷಿಯಾಗಿರೋದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ಆಡಳಿತ. ತಾಲೂಕಿನ ವಿವಿಧ ಕಡೆಗಳಲ್ಲಿ ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ ಸುಮಾರು 20 ಲಕ್ಷ ವೆಚ್ಚದಲ್ಲಿ ಸ್ಯಾನಿಟೈಸ್ ಸಿಂಪಡಣೆ ಕಾರ್ಯ ಪ್ರಾರಂಭ ಮಾಡಿದೆ. ಸ್ಯಾನಿಟೈಸರ್ ಸಿಂಪಡಣೆಗೂ ಅನುಮತಿ ಬೇಕು ಅನ್ನೋ ವಿಚಾರ ಟ್ರಸ್ಟ್ನ ಪದಾಧಿಕಾರಿಗಳಿಗೆ ಬೇಸರ ಮೂಡಿಸಿದೆ. ಅವರು ಹಿಂದೆ ಕೆಲಸ ಮಾಡಿ ಅವರಿಗೆ ಬೆಂಬಲವಾಗಿ ನಿಂತಂತಹ ಬಹಳ ಜನ ಹಿತೈಷಿಗಳು, ಸಮಾಜಮುಖಿ ಚಿಂತಕರು ಅವರು ಕಣ್ಣೆದುರಿಗೆ ಬಂದಾಗ ನನ್ನನ್ನ ತುಂಬಾ ಆತ್ಮೀಯವಾಗಿ ಮತ್ತು ಒತ್ತಾಸೆಯಿಂದ ಈ ಟ್ರಸ್ಟ್ನ ಅಧ್ಯಕ್ಷರಾಗಿ ನೀವು ಒಪ್ಕೋಬೇಕು ಮತ್ತು ಅದನ್ನು ನೋಂದಣಿ ಮಾಡಬೇಕು ಅಂತ ಕೋರಿಕೊಂಡಾಗ ಇದೇ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಟ್ರಸ್ಟು ನೋಂದಣಿ ಆಗುತ್ತೆ. ಪಾವಗಡ ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್. ತಮ್ಮೆಲ್ಲರಿಗೂ ಗೊತ್ತು ಮಿತ್ರರೇ, ನಮ್ಮ ಟ್ರಸ್ಟ್ನ ಆಶಯ ಹೆಸರಿನಲ್ಲೇ ಇದೆ, ಸೇವಾಭಿವೃದ್ಧಿ, ಸೇವೆ ಮತ್ತು ಅಭಿವೃದ್ಧಿ. ನೋ ಥರ್ಡ್ ಡೈಮೆನ್ಷನ್, ಮೂರನೇ ಆಯಾಮ ಇಲ್ಲ, ಒಂದು ಸೇವೆ ಮತ್ತೊಂದು ಅಭಿವೃದ್ಧಿ. ಎರಡು ಉದ್ದೇಶವನ್ನು ಇಟ್ಟುಕೊಂಡು 13 ಜನ ನಿರ್ದೇಶಕ ಮಂಡಳಿಯೊಂದಿಗೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ನೋಂದಣಿಯಾಗಿ ನೋಂದಣಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಏನು ದೇವೋದ್ದೇಶಗಳ ಪಟ್ಟಿಯನ್ನು ನಾವು ವೈಲಾದಲ್ಲಿ ರಿಜಿಸ್ಟರ್ ಮಾಡಿಸಿದ್ರ ಪ್ರಕಾರ ನಾವು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಹೋಗ್ತೇವೆ. ತಮಗೆಲ್ಲರಿಗೂ ಗೊತ್ತು, ನಮ್ಮ ಪಾವಡ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲೇ ಒಂದು ಅಗ್ರಗಣ್ಯವಾದಂಥ ಪ್ರದೇಶ. ನಮ್ಮ ಆಶಯ, ನಮ್ಮ ಮಾರ್ಗದರ್ಶಕ, ನಮ್ಮ ನಿರ್ದೇಶಕ ಮಂಡಳಿಯ ಆಶಯ, ನನ್ನ ಆಶಯ, ನಮ್ಮ ತಾಲೂಕಿಗೆ ಯಾವುದೋ ಈ ನಾಡಿನ ಮೂಲೆಯಿಂದ ಒಬ್ಬ ದಕ್ಷ ಅಧಿಕಾರಿ ಸಹಾಯಹಸ್ತವನ್ನು ಚಾಚ್ತೇನೆ, ನನಗಿರೋ ಸಂಪರ್ಕಗಳಿಂದ ನೆರವನ್ನು ಪಡಿತೇನೆ, ಸಂಪನ್ಮೂಲಗಳನ್ನು ತರ್ತೇನೆ, ನಮ್ಮ ತಾಲೂಕಿನಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಸೇವೆ ಮೂಲಕ ಆಗಲಿ, ತಾಲೂಕಿನಲ್ಲಿ ಬದಲಾವಣೆಯ ಗಾಳಿ ಬೀಸಲಿ ಅನ್ನೋ ಒಂದು ಆಶಯವನ್ನು ನಮ್ಮ ಮುಂದೆ ಮಂಡಿಸಿದಾಗ ನಾವೆಲ್ಲರೂ ಒಪ್ಪಿಕೊಳ್ತೀವಿ. ಅದೇ ರೀತಿ ಅವರ ಕೊಟ್ಟ ಮಾತಿನಂತೆ ಕಾರ್ಯಗಳು ಪ್ರಾರಂಭ. ಪಾವಗಡ ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲೂ ಕೊರೋನಾ ತಡೆಗಾಗಿ ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ತಹಶೀಲ್ದಾರ್ ಹಾಗೂ ಇಒರವರ ಆದೇಶ ಪ್ರತಿ ಕೂಡ ಪಡೆದುಕೊಂಡಿದೆ. ಮೇ 18ರಂದು ಚಾಲನೆ ನೀಡಿ ತದನಂತರ ಎರಡನೇ ದಿನಕ್ಕೆ ಸ್ಥಗಿತಗೊಳಿಸಲಾಗಿದೆ. ತಮಿಳುನಾಡಿನ ಸುಗುರಾಧನ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಟ್ರಸ್ಟ್. ತಾಲೂಕಿನ 252 ಹಳ್ಳಿಗಳಿಗೆ ಸ್ಯಾನಿಟೈಸ್ ಸಿಂಪಡಣೆ ಕಾರ್ಯಕ್ಕೆ ತಹಶೀಲ್ದಾರ್ ನಾಗರಾಜ್ ಚಾಲನೆ ನೀಡಿದರು. ಇಷ್ಟಿದ್ರೂ ಜಿಲ್ಲಾಧಿಕಾರಿ ಅನುಮತಿ ಪಡೆಯುವಂತೆ ದೂರವಾಣಿ ಕರೆ ಮಾಡಿ ಸೂಚಿಸಿದ್ದಾರೆ. ಇದರ ಹಿಂದಿನ ಉದ್ದೇಶ ಏನು ಅಂತ ಟ್ರಸ್ಟ್ ಪ್ರಶ್ನಿಸಿದೆ. ಏನಾದರೂ ನೀವು ಇಡೀ ತಾಲೂಕಿಗೆ ಕೋವಿಡ್ ನಿಯಂತ್ರಣಕ್ಕೆ ಏನಾದರೂ ಮಾರ್ಗಸೂಚಿಯನ್ನು ತಾವೆಲ್ಲರೂ ಮಾಡಬಹುದಾ ಅಂತ ಕೇಳಿಕೊಂಡಾಗ ನಾನು ಮಾರ್ಗದರ್ಶಕರ ಜೊತೆ ಮಾತಾಡ್ತೀನಿ. ಮಾರ್ಗದರ್ಶಕರು ನಮ್ಮ ಇನ್ಸ್ಪೆಕ್ಟರ್ ತಮಿಳ್ನಾಡು ಚೆನ್ನೈ ಮೂಲದ ಸುಗಾರಾಧನ ಸಂಸ್ಥೆ ಮತ್ತು ಇನ್ನೊಂದು ಸಂಸ್ಥೆಯ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಅವರ ಸ್ನೇಹದ ಒಂದು ವಲಯದಲ್ಲಿ ಅವರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಇಡೀ ತಾಲೂಕನ್ನು 252 ಗ್ರಾಮಗಳನ್ನು 4 ಹೋಬಳಿಗಳ ಅಷ್ಟೂ ಗ್ರಾಮಗಳನ್ನು ವಿಶೇಷ ರೀತಿಯ ರಾಸಾಯನಿಕವಲ್ಲದ ಸಾವಯವ ಆರ್ಗ್ಯಾನಿಕ್ ಆಂಟಿ ಮೈಕ್ರೋಬಿಯಲ್ ದ್ರಾವಣ, ವೈರಾಣುಗಳನ್ನು ಕೊಲ್ತಕ್ಕಂತಹ ಸಾವಯವ, ಜೀವಿಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ, ಸಸ್ಯಗಳಿಗೆ ಹಾನಿ ಮಾಡದಿರ್ತಕ್ಕಂತಹ ಒಂದು ವಿಶಿಷ್ಟ ಪ್ರಯೋಗ ತಮಿಳ್ನಾಡಿನಲ್ಲಿ ಯಶಸ್ವಿಯಾಗಿರ್ತಕ್ಕಂಥ, ತಮಿಳ್ನಾಡು ಸರ್ಕಾರದಿಂದ ಒಪ್ಪಿಗೆ ಪಡೆದಿರ್ತಕ್ಕಂತಹ ಸಂಸ್ಥೆಯಿಂದ ಅನುಮತಿ ಪಡೆದು ತಾಲೂಕು ಆಡಳಿತ ಜೊತೆ ನಾನು ಮಾತುಕತೆ ನಡೆಸ್ತೀನಿ. ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ತಾಲೂಕಿನ ತಾಲೂಕು ಪಂಚಾಯತಿಯ ವಿಸ್ತರಣಾಧಿಕಾರಿಗಳ ಜೊತೆ, ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ಮತ್ತು ಪುರಸಭೆಯ ಮುಖ್ಯಾಧಿಕಾರಿಗಳ ಜೊತೆ ನಾನು ಕೂಡ
ಸಭೆಯನ್ನು ನಡೆಸ್ತೀನಿ, ಪತ್ರವನ್ನು ಕೊಡ್ತೀನಿ. ನಮ್ಮ ಕಾರ್ಯಕ್ರಮದ ಸ್ಯಾನಿಟೈಸೇಷನ್ ಸಿಂಪಡಣೆ ಯೋಜನೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಆ ಕಾರ್ಯಕ್ರಮವನ್ನು ಒಪ್ಪಿ ಅನುಮತಿಯನ್ನು ಕೊಡ್ತಾರೆ ನಮಗೆ ತಹಶೀಲ್ದಾರರು. ಮತ್ತು ಒಳ್ಳೆ ಕೆಲಸ ಮಾಡೋಕೆ 108 ವಿಘ್ನ ಅನ್ನೋ ಹಾಗೆ ಈ ಕೆಲಸವನ್ನು ನಿರ್ಧರಿಸುವ ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ ಹಿಂದೆ ಸರಿಯಲು ಸಿದ್ಧರಿಲ್ಲ. ಜಿಲ್ಲಾಧಿಕಾರಿ ಅನುಮತಿ ಪಡೆದು ಈ ಕೆಲಸ ಮುಂದುವರಿಸುವ ಪಣ ತೊಟ್ಟಿದೆ. ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಅವರು ತಾಲೂಕಿನ ಜನರ ಸೇವೆಗೆ ಅನುಮತಿ ನೀಡುವ ನಿರೀಕ್ಷೆಯಲ್ಲಿದ್ದಾರೆ. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಕೊರೋನಾ ಬಾರದಂತೆ ತಡೆಯಲು ಮಾಸ್ಕ್ ಸಹಕಾರಿ. ಇದನ್ನ ಪರಿಣಾಮಕಾರಿಯಾಗಿ ಬಳಕೆ ಮಾಡಿದ್ರೆ ಸೋಂಕು ಮತ್ತೊಬ್ಬರಿಗೆ ಹರಡದಂತೆ ನೋಡಿಕೊಳ್ಳಬಹುದು. ಇದಕ್ಕೆ ಜಿಲ್ಲಾಡಳಿತ ಮಾಸ್ಕ್ಗಳನ್ನ ಹಸ್ತಾಂತರಿಸಿದೆ. ಗಾರ್ಮೆಂಟ್ ಕಂಪನಿ ಆ ಮೂಲಕ ಜನತೆಗೆ ಸಹಕಾರಿಯಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ಸ್ವಲ್ಪ ಇಳಿಮುಖವಾಗಿದೆ. ಜಿಲ್ಲಾಡಳಿತ ಜನರಲ್ಲಿ ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಸಿ, ಸಾಮಾಜಿಕ ಅಂತರ ಕಾಪಾಡಿ ಅಂತ ಮನವಿ ಮಾಡಿದೆ. ಇಂತಹ ನಡುವೆ ಉಚಿತವಾಗಿ 10,000 ಮಾಸ್ಕ್ಗಳನ್ನ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಿದೆ. ಮ್ಯಾಫ್ ಕ್ಲಾತಿಂಗ್ ಪ್ರೈವೇಟ್ ಗಾರ್ಮೆಂಟ್ಸ್ ನಗರದ ಗುಬ್ಬಿ ಗೇಟ್ರಿಂಗ್ ರೋಡ್ ಬಳಿಯ ಈ ಗಾರ್ಮೆಂಟ್ಸ್ ಕಂಪನಿ ಕೆಲಸಕ್ಕೆ ಜಿಲ್ಲಾಡಳಿತ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಜಿಲ್ಲೆಯಲ್ಲಿ ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಕೊರೋನಾ ಮಹಾಮಾರಿ ಕಳೆದ 50 ದಿನಗಳಿಂದಲೂ ಸಹಿತ ಜಿಲ್ಲೆಯ ಜನತೆಯನ್ನು ಭಾಳಷ್ಟು ಕಾಡಿದೆ. ಇನ್ನೂ ಸಂಪೂರ್ಣವಾಗಿ ಅದರದು ಕಾಟಾಚಾರ ಕಡಿಮೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಬೇರೆ ಬೇರೆ ಕಂಪನಿ ಮತ್ತು ವಿವಿಧ ಸಂಘಟನೆಗಳೊಂದಿಗೆ ಸಭೆ ಜರುಗಿಸಿ ಅವರಿಗೆ ಕೈಲಾದ ಮಟ್ಟಿಗೆ ಈ ಕೊರೋನಾ ಸಂದರ್ಭದಲ್ಲಿ ಸಹಾಯ ಮಾಡಬೇಕು. ಮಾಸ್ಕ್, ಪಿಪಿಇ ಕಿಟ್ ಅಥವಾ ಕಾನ್ಸಂಟ್ರೇಟರ್ಸ್ ವಿವಿಧ ರೀತಿಯಲ್ಲಿ ಸಹಾಯ ಮಾಡಬೇಕಂತ ಕೋರಿಕೊಂಡಾಗ ಬಹಳಷ್ಟು ಕಂಪನಿಗಳು ಹಾಗೂ ಸಂಘ ಸಂಸ್ಥೆಗಳು ಮುಂದೆ ಬಂದು ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸಿರುವುದರಿಂದ ನಮಗೆ ಬಹಳಷ್ಟು ಸಹಾಯಕಾರಿ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಇವತ್ತು ಮ್ಯಾಫ್ ಕ್ಲೋತಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವರು ಸುಮಾರು 100 ಪಿಪಿ ಕಿಟ್ ಹಾಗೂ ಸುಮಾರು 10,000 ಮಾಸ್ಕ್ಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಈ ಪಿಪಿ ಕಿಟ್ ಮತ್ತು ಈ ಮಾಸ್ಕ್ಗಳನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಸಿಬ್ಬಂದಿಗಳಿಗೆ, ಸಿಬ್ಬಂದಿಗಳ ಮುಗಿದ ನಂತರ ಅಲ್ಲಿ ಹಾಟ್ಸ್ಪಾಟ್ ಮತ್ತು ನಾವು ರೆಡ್ ಜೋನ್ ಅಂತ ಏನು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅಲ್ಲಿ ಹೆಚ್ಚಿನ ಜನರಿಗೆ ಕೊಡೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಮ್ಯಾಫ್ ಕ್ಲಾತಿಂಗ್ ಪ್ರೈವೇಟ್ ಜನರಲ್ ಮ್ಯಾನೇಜರ್ ಬಿಸಿ ವರಿದ್ ಬೊಬ್ 10,000 ಮಾಸ್ಕ್ ಹಾಗೂ 100 ಪಿಪಿ ಕಿಟ್ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಿದರು. ಈ ಹಿಂದೆ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬೆಡ್, ಮಾಸ್ಕ್, ಪಿಪಿ ಕಿಟ್ಗಳು ಮತ್ತಿತರ ಪರಿಕರಣಗಳನ್ನು ನೀಡಿತ್ತು. ಈಗ ಜಿಲ್ಲಾಡಳಿತ ಮನವಿಗೆ ಮಾಸ್ಕ್, ಪಿಪಿ ಕಿಟ್ ನೀಡಿದೆ. ಅಗತ್ಯಕ್ಕೆ ತಕ್ಕಂತೆ ಮತ್ತಷ್ಟು ಸಹಾಯ ಮಾಡಲು ಮ್ಯಾಫ್ ಕ್ಲಾತಿಂಗ್ ಪ್ರೈವೇಟ್ ಸಿದ್ಧವಿದೆ. ಧನ್ಯವಾದಗಳು. ನಾವು ಮ್ಯಾಫ್ ಕ್ಲೋತಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಬಂದಿರೋದು. ನಾವು ಇವಾಗ ನಮ್ಮ ಜಿಲ್ಲಾ ಅಧಿಕಾರಿಗಳ ಜೊತೆಗೆ ಒಂದು ಮೀಟಿಂಗ್ ಮಾಡಿದೆ. ಅವರು ನಮಗೆ ಏನಾದರೂ ನಮ್ಮ ಕಂಪ್ನಿ ಕಡೆಯಿಂದ ಏನಾದರೂ ಒಂದು ಸಹಾಯ ಮಾಡಿ ಅಂತ ಹೇಳಿರೋದ್ರಿಂದ ನಮ್ಮ ಕಂಪ್ನಿ ಮ್ಯಾನೇಜ್ಮೆಂಟು ಭಾಳ ಖುಷಿಯಾಗಿ ನಮ್ಮ ದೇಶದಲ್ಲಿ ಈ ಥರ ಸಮಸ್ಯೆ ಆಗ್ತಾ ಇರೋದ್ರಿಂದ, ಕೋವಿಡ್ ಸಿಚುವೇಶನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು 10,000 ಮಾಸ್ಕು, ಆಮೇಲೆ ಒಂದು 100 ಪೀಸು, 100 ಪೀಸು ಪಿಪಿ ಕಿಟ್ಟು ಈ ಸದ್ಯಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಕಮಿಷನರ್ ಸಾಹೇಬ್ರ ಹತ್ರ ಆಫೀಸಲ್ಲಿ ಹ್ಯಾಂಡ್ ಓವರ್ ಮಾಡ್ತಾ ಇದೆ. ಅವರು ಅಲ್ಲಿಂದ ಎಲ್ಲಿ ಬೇಕಾಗಿರೋದು ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವಾಗ ನಮ್ಮ ಜೊತೆ ಡಿಸ್ಕಸ್ ಮಾಡಿದೆ, ಮಾತಾಡಿದೆ. ನಮ್ಮ ಕಡೆಯಿಂದ, ನಮ್ಮ ಕಂಪ್ನಿ ಕಡೆಯಿಂದ, ನಮ್ಮ ದೇಶಕ್ಕೆ, ನಮ್ಮ ಡಿಸ್ಟ್ರಿಕ್ಟ್ಗೆ ಎಷ್ಟು ಮಾಡೋಕ್ಕಾಗುತ್ತೆ, ಯಾವ ಲೆವೆಲಲ್ಲಿ ಮಾಡೋಕ್ಕಾಗುತ್ತೆ ಅದೆಲ್ಲ ಮಾಡೋಕ್ಕೂ ನಾವು ಮ್ಯಾನೇಜ್ಮೆಂಟು ಭಾಳ ಖುಷಿಯಾಗಿ ಈ ಥರ ಸಪೋರ್ಟ್ ಸಹಾಯ ಮಾಡೋಕ್ಕೂ ಮುಂದೆ ಬಂದಿದೆ. ಸದ್ಯ ಜಿಲ್ಲಾಡಳಿತಕ್ಕೆ ನೀಡುವ ಮಾಸ್ಕ್ ಉತ್ತಮ ಗುಣಮಟ್ಟದಾಗಿದೆ. ಇದರಿಂದ ಅವಶ್ಯ ಇರೋ ಜನತೆಗೆ ಇದು ಸಹಕಾರಿಯಾಗಿದೆ. ಕೊರೋನಾ ಸಮಯದಲ್ಲಿ ಗಾರ್ಮೆಂಟ್ಸ್ ನೌಕರರು ಹೆಚ್ಚು ಬರ್ತಾ ಇಲ್ಲ. ಈ ನಡುವೆಯೂ ಜನಸಾಮಾನ್ಯರಿಗೂ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಕ್ಯಾಮರಾಮ್ಯಾನ್ ಅಂಜನ್ ಕುಮಾರ್ ಜೊತೆ ಟಿ ಯೋಗೀಶ್, ಅಮೋಘ್ ಟಿವಿ, ತುಮಕೂರು. ಇನ್ನು ಕೊರೋನಾ ಎರಡನೇ ಅಲೆ. ಈ ಅಲೆಯಿಂದ ಮತ್ತೆ ಲಾಕ್ಡೌನ್ ಮಾಡಿರೋದು ನಿಮಗೆಲ್ಲ ಗೊತ್ತಿರೋ ಸಂಗತಿ. ಇದನ್ನು ಮೀರಿ ರೋಡಿಗಿಳಿದ್ರೆ ವಾಹನಗಳು ಸೀಸ್, ಆಟೋಗಳನ್ನು ನಂಬಿಕೊಂಡಿರೋ ಚಾಲಕರ ಸ್ಥಿತಿ ಶೋಚನೀಯ. ಇವರ ಸಂಕಷ್ಟಕ್ಕೆ ಮಿಡಿದಿದೆ ರೋಟರಿ ಸಂಸ್ಥೆ. ಇದರ ವರದಿ ಇಲ್ಲಿದೆ, ನೋಡ್ಕೊಂಬನ್ನಿ.
ಆಟೋಗಳು ರಸ್ತೆಗೆ ಇಳಿಯೋಂಗಿಲ್ಲ. ನಿಂತಲ್ಲೇ ನಿಂತಿವೆ ಸಾವಿರಾರು ಆಟೋಗಳು. ಆಟೋಗಳು ಆಟೋಗಳ ಚಕ್ರ ಓಡದೆ ಆಟೋ ಚಾಲಕರ ಜೀವನದ ಚಕ್ರ ನಿಂತೇ ಹೋಗಿದೆ. ಇದನ್ನ ಗಮನಿಸಿದ ತುಮಕೂರು ರೋಟರಿ ಸಂಸ್ಥೆ ಆಟೋ ಚಾಲಕರಿಗೆ ಫುಡ್ ಕಿಟ್ ವಿತರಿಸಿದೆ. ನಗರದ ರೋಟರಿ ಸಂಸ್ಥೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ಫುಡ್ ಕಿಟ್ ವಿತರಿಸಿದರು. ಕೊರೋನಾ ಸ್ಥಿತಿಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಸರ್ಕಾರ ಘೋಷಣೆ ಮಾಡಿರೋ ಪ್ಯಾಕೇಜ್ಗಳನ್ನು ಬಳಸಿಕೊಳ್ಳುವಂತೆ ಸಲಹೆ ನೀಡಿದರು. ಸಿಟಿನಲ್ಲಿ ಆಟೋ ಚಾಲಕ ಅವರು ಯಾವ ರೀತಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ, ಯಾವ ರೀತಿ ಸಹಕಾರಿ ಆಗ್ತಾ ಇದ್ದೀರಾ ಇವಾಗ? ಅಲ್ಲ, ಈಗ ನೀವೇ ನೋಡ್ತಿದ್ದೀರಾ ರೋಟ್ರಿಯವರು ಇವಾಗ ಅವರಿಗೆಲ್ಲ ಏನು ಆಟೋ ಚಾಲಕರಿಗೆ ದವಸ ಧಾನ್ಯಗಳು ಕೊಡ್ತಾರೆ. ಹಾಗೆ ಇವತ್ತು ಸರ್ಕಾರನೂ ಘೋಷಣೆ ಮಾಡಿದೆ, ಏನಂದರೆ ದುರದೃಷ್ಟ, ಏನು ಸಂಪಾದನೆ ಮಾಡ್ತಿದ್ರು ಆ ಸಂಪಾದನೆ ಮಾಡೋದು ಹೋಗಿದೆ. ಸಂಪಾದನೆ ಮಾಡೋಕೆ ಆಗ್ತಿಲ್ವಲ್ಲ, ಎಲ್ಲ ದೊಡ್ಡ ದುರಂತ ಆಗಿದೆಯಲ್ಲ, ಅದಕ್ಕೆ ಇದಕ್ಕೆ ನೆರವು ಕೊಡ್ತಾವ್ರಲ್ಲ ರೋಟ್ರಿಯರ್ ಇರ್ಬೋದು, ಸರ್ಕಾರ ಇರ್ಬೋದು, ಇನ್ನು ಸಂಘ ಸಂಸ್ಥೆಗಳು, ಅದಕ್ಕೆ ನಾವೆಲ್ಲ ಆಭಾರಿ ಆಗಬೇಕಾಗ್ತೈತೆ. ಯಾಕೆಂದರೆ ನಮ್ಮ ದೇಶದೊಳಗೆ ಇನ್ನು ದಾನ ಧರ್ಮ ಅಂತಕ್ಕಂಥದ್ದು, ಪರೋಪಕಾರ ಅಂತಕ್ಕಂಥದ್ದು ಇದೆ, ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ. ಆ ಉಳಿಸ್ಕೊಂಡಿರೋದಕ್ಕೆ ಇವತ್ತು ರೋಟ್ರಿಯರು ನಮಗೆ ಇಲ್ಲಿ ನಮ್ಮ ಆಟೋ ಚಾಲಕರಿಗೆ ಕೊಡ್ತಕ್ಕಂಥ ಒಂದು ಕಿಟ್ಟು, ಅದಕ್ಕೆ ನಾವು ಆಭಾರಿಗಳಾಗಬೇಕಾಗ್ತೈತೆ. ಆಭಾರಿಗಳು ಆಗಿದ್ದೀವಿ, ಧನ್ಯವಾದಗಳು. ಕೊರೋನಾ ಮೊದಲನೇ ಅಲೆಯ ಅಬ್ಬರದಲ್ಲಿ ರೋಟರಿ ಸಂಸ್ಥೆ ಪ್ರತಿನಿತ್ಯ ಸಾವಿರಾರು ಜನರಿಗೆ ದಾಸೋಹ ವ್ಯವಸ್ಥೆ ಕಲ್ಪಿಸಿತ್ತು. ತುಮಕೂರು ತಾಲೂಕಿನ ಚಿಕ್ಕ ತೊಟ್ಲುಕೆರೆ ಮಠದಲ್ಲಿ ಆಹಾರ ತಯಾರಿಸಿ ಹಸಿದವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡಿತ್ತು. ಸದ್ಯ ನೀಡಲಾಗುತ್ತಿರುವ ಫುಡ್ ಕಿಟ್ ಸ್ವಲ್ಪವಾದರೂ ಸಂಕಷ್ಟದಲ್ಲಿರುವ ಆಟೋ ಚಾಲಕರಿಗೆ ತಾತ್ಕಾಲಿಕವಾಗಿ ಹಸಿವು ನೀಗಿಸಲು ಸಹಕಾರಿಯಾಗಲಿದೆ. ಕೋರೋ ರೋಟರಿ ಮತ್ತು ನಮ್ಮ ಸಿದ್ಧಲಿಂಗೇಶ್ವರ ಡ್ರೈನ್ ಸ್ಕೂಲ್ ವತಿಯಿಂದ ಈ ಒಂದು ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮನ ನಾವು ರೋಟರಿ ತುಮಕೂರು ವತಿಯಿಂದ ಹಮ್ಮಿಕೊಂಡಿದ್ದೀವಿ. ನಾವು ಪ್ರತಿ ವರ್ಷವೂ ಸಹ ನಾವು ತುಮಕೂರು ರೋಟರಿ ವತಿಯಿಂದ ಹೋದ ವರ್ಷ ನಾವು ಸುಮಾರು ಒಂದೂವರೆ ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ಚಿಕ್ಕ ತೊಟ್ಲಿಕೆರೆ ಮಠದಲ್ಲಿ ಮಾಡೋದು ಮಾಡಿಬಿಟ್ಟು ಎಲ್ಲರಿಗೂ ಒಂದು ಕಿಟ್ಗೆ ಕಿಟ್ ಮಾಡಿ, ಊಟದ ಕಿಟ್ ಮಾಡಿ, ಅವ್ರವ್ರ ಮನೆಗೆ, ಆಮೇಲೆ ಅವರು ಎಲ್ಲೆಲ್ಲಿರ್ತಾರೆ ಅವ್ರಿಗೆಲ್ಲ ತಲುಪಿಸೋ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಈ ಸ್ಥಿತಿ ಏನಾಗಿದೆ ಅಂತಂದರೆ ಊಟದ ವ್ಯವಸ್ಥೆ ಮಾಡೋದು ಬೇಡ. ಈಗ ಬಡ ಆಟೋ ರಿಕ್ಷಾ ಚಾಲಕರು ಇರ್ತಾರೆ, ಅವ್ರಿಗೆ ಪಾಪ ಭಾಳ ತೊಂದರೆ ಇರ್ತದೆ. ಅವ್ರಿಗೆ ಒಂದು ಫುಡ್ ಕಿಟ್ ಕೊಡಬೇಕು ಅನ್ನೋ ಒಂದು ತೀರ್ಮಾನ ನಮ್ಮ ರೋಟರಿ ಅಧ್ಯಕ್ಷರು, ನಮ್ಮ ರೋಟರಿ ಮಾಜಿ ಅಧ್ಯಕ್ಷರಾದಂಥ ಉಮೇಶಣ್ಣವರು, ಮುಂದಿನ ಅಧ್ಯಕ್ಷರಾದಂಥ ಬಸವರಾಜ್ ಹಿರೇಮಠರವರು, ನಮ್ಮ ಕೀರ್ತಿ ಶೇಖರ್ ಅವರು ಎಲ್ಲ ಕೂತ್ಕೊಂಡು ನಾವು ಇದನ್ನು ಡಿಸಿಷನ್ ತಗೊಂಡು ಏನಾರು ಮಾಡಿ ಅಟ್ಲೀಸ್ಟ್ ನಮ್ಮ ರೋಟರಿ ವತಿಯಿಂದ ಒಂದು 100 ಜನಕ್ಕೆ ಒಂದು ಫುಡ್ ಕಿಟ್ಟ, ಅವ್ರಿಗೆ ದಿನಸಿ ಸಾಮಾನುಗಳು, ದಿನನಿತ್ಯ ಏನು ಅವಶ್ಯಕತೆ ಇದೆ ಅಂತ ಸಾಮಾನುಗಳನ್ನ ಅವ್ರಿಗೆ ವ್ಯವಸ್ಥೆ ಮಾಡಬೇಕು, ಅವ್ರಿಗೆ ಕೊಡಬೇಕು ಅಂತ ಒಂದು ತೀರ್ಮಾನ ತಗೊಂಡು. ದುಡಿಮೆಯನ್ನೇ ನಂಬಿ ಬದುಕುತ್ತಿರುವ ಆಟೋ ಚಾಲಕರಿಗೆ ರೋಟರಿ ಸಂಸ್ಥೆಯ ಸಹಾಯ ಗಮನಾರ್ಹವಾದದ್ದು. ಸಮಾಜದಲ್ಲಿ ಪ್ರತಿಯೊಬ್ಬರೂ ಇಂತಹ ವರ್ಗದವರಿಗೆ ತಮ್ಮದೇ ಆದ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೈತಿಕ ಬೆಂಬಲಕ್ಕೆ ನಿಂತಿದ್ದಾರೆ. ಮಾನವೀಯತೆ ಅಂದರೆ ಇದೇ ತಾನೇ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಟಿ ಯೋಗೇಶ್, ಅಮೋಘ್ ಟಿವಿ, ತುಮಕೂರು. ಲಾಕ್ಡೌನಿಂದ ಬೆವರು ಅರಿಸಿ ಬೆಳೆದಿದ್ದ ಬೆಳೆ ತೋಟದಲ್ಲೇ ಕೊಳೆಯುವಂತಾಗಿತ್ತು. ರೈತನ ಸಂಕಷ್ಟದ ಸ್ಥಿತಿ ಕಂಡ ನಮ್ಮ ಅಮೋಘ್ ಟಿವಿ ಸುದ್ದಿನ ಪ್ರಸಾರ ಮಾಡಿತ್ತು. ಸುದ್ದಿ ಗಮನಿಸಿದ ವ್ಯಕ್ತಿಯೊಬ್ಬರು ನೊಂದ ಅನ್ನದಾತನ ಬೆನ್ನಿಗೆ ನಿಂತಿದ್ದಾರೆ. ಇದು ಅಮೋಘ್ ಟಿವಿ ಫಲಶ್ರುತಿ, ನೋಡ್ಕೊಂಬನಿ. ರಾಮನಗರ ಜಿಲ್ಲೆಯ ಕುದೂರು ಸಮೀಪದ ಕುತ್ತಿನಗೆರೆ ರೈತ ಗಂಗರಾಜು ತನ್ನ 3 ಎಕರೆ ಜಮೀನಲ್ಲಿ ಟೊಮೆಟೊ ಬೆಳೆದಿದ್ದರು. ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ಸಾಗಿಸಲಾಗದೆ ಪರಿತಪಿಸ್ತಾ ಇದ್ರು. ಈ ಬಗ್ಗೆ ಅಮೋಘ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ಇದನ್ನು ಗಮನಿಸಿದ ಸಮಾಜ ಸೇವಕ ಜಗದೀಶ್ ಚೌಧರಿ ಕುತ್ತಿನಗೆರೆಗೆ ತೆರಳಿ ರೈತ ಗಂಗರಾಜು ಬೆಳೆದ 300 ಕ್ರೇಟ್ ಟೊಮೆಟೊವನ್ನು ಹಣ ಕೊಟ್ಟು ಖರೀದಿ ಮಾಡಿ ರೈತರಿಗೆ ಮಾನವೀಯವಾಗಿ ಸಹಾಯ ಮಾಡಿದ್ದಾರೆ. ಈಗ ಒಂದು ರೈತರಿಂದ ಅನ್ಯಾಯ ಇರತಕ್ಕಂಥ ಬೆಳೆ, ಟೊಮೆಟೊ ಬೆಳೆ ವಿಚಾರವಾಗಿ ನಾನು ಗಮನ ಹರಿಸಿದೆ. ಆ ಮಾಧ್ಯಮದವರು ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಗಮನಕ್ಕೆಲ್ಲ ಬಂತು. ನಮ್ಮ ಲೋಕಲ್ ಚಾನಲ್ ಅದು, ನಮ್ಮ ತಾಲೂಕಾದ್ಯಂತ ಮತ್ತು 3 ಡಿಸ್ಟ್ರಿಕ್ಟಲ್ಲಿ ಓಡಾಡೋದ್ರಿಂದ ಅವ್ರು ಮಾಡಿರ್ತಕ್ಕಂಥ ಒಂದು ನಿನ್ನೆ ಏನು ಒಂದು ಪ್ರಚಾರ ಮಾಡಿದ್ರು, ಆ ಪ್ರಚಾರದಿಂದ ನನಗೆ ಮನಸ್ಸಿಗೆ ಒಂಥರ ಅಸಮಾಧಾನ ಆಯಿತು. ಈ ಥರ ಇರೋದ್ರಿಂದ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ನಾನು ಬರ್ತು. ನಮ್ಮದೇ ಪಕ್ಕದ ತಾಲೂಕಾದಂಥ ಕುದೂರಿಗೆ ಬಂದು ನಾನು ಇವತ್ತು ಆ ಟೊಮೆಟೊ ಬೆಳೀತಕ್ಕಂಥ ಎಲ್ಲ ಟೊಮೆಟೊನ ಖರೀದಿ ಮಾಡಿದ್ದೀವಿ. ರೈತರಿಂದ ನೆರವು ಖರೀದಿ ಮಾಡಲಿ ಅಂತ ಈಗ ಆ ಒಂದು ಚಾನಲ್ಗೆ ನಾನು ಅಭಿನಂದಿಸಲು ಬಯಸ್ತೀನಿ. 200-250 ಕ್ರೇಟ್ ನಾವು ಪರ್ಚೇಸ್ ಮಾಡಿದ್ದೀವಿ. ಈಗ ರೈತರಿಗೆ ಆತ್ಮಸ್ಥೈರ್ಯ ಕೇಳ್ಕೊಬೇಡ್ರಿ. ಪಾಪ ಅವನು ಸುಮ್ಮನೆ ಇರಂದ್ರೂ ಕೂಡ ಇರಲ್ಲ, ಯಾಕೆಂದರೆ ಅವರು ವೃಟ್ಟು ವೃತ್ತಿನೇ ವ್ಯವಸಾಯ ಇರೋದ್ರಿಂದ ರೈತರು ಮನೇಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರತಕ್ಕಂಥ ವ್ಯವಸ್ಥೆನೇ ಇಲ್ಲ. ಬದುಕು ಅವತ್ತಿಂದ ಬೆಳ್ಕೊಂಬಂದಿರತಕ್ಕಂಥದ್ದು ರೈತರು ಯಾವತ್ತೂ ಕೂಡ ಕೆಲಸ ಮಾಡೋ ಅಭ್ಯಾಸ ಲಾಸೋ ಆದಿಕ್ಕೋನೋ ಏನೂ ನೋಡಲ್ಲ ಅವರು. ಬಟ್ ಆದರೆ ರೈತರು ದುಡಿಲಿಲ್ಲ ಅಂತಂದರೆ ಲಾಸ್ ಆಗೋದು ದೇಶದಲ್ಲಿರ್ತಕ್ಕಂಥ ಜನಕ್ಕೆ ಬಿಟ್ಟರೆ ರೈತರಿಗಲ್ಲ ಅಂತಕ್ಕಂಥ ನಾವು ಬರ್ಕೋಬೇಕಾಗ್ತದೆ.
ರೈತ ಗಂಗರಾಜು ಬೆಳೆದ ಟೊಮೆಟೋವನ್ನು ನೇರವಾಗಿ ಖರೀದಿಸಿ ಕೋವಿಡ್ ಸಮಯದಲ್ಲಿ ಜನರಿಗೆ ಉಚಿತವಾಗಿ ವಿತರಿಸಿದರು. ರೈತರು ನಮ್ಮ ತಾಲೂಕಿನಲ್ಲಿ ಬೆಳೆ ಬೆಳೆದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿಯಲ್ಲಿದೆ. ವ್ಯಾಪಾರಸ್ಥರು ದುಪ್ಪಟ್ಟು ಹಣಕ್ಕೆ ತರಕಾರಿಗಳನ್ನು ಮಾರುತ್ತಿದ್ದಾರೆ. ತನ್ನಿಂದ ಹಣಕ್ಕೆ ಖರೀದಿ ಮಾಡಿ ಜನರಿಗೆ ಉಚಿತವಾಗಿ ಕೊಡಲು ಮುಂದಾಗಿರುವುದರಿಂದ ರೈತ ಗಂಗರಾಜು ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ತೋಟದಲ್ಲಿ ವೇಸ್ಟ್ ಆಗ್ತಾಯಿದ್ವಿ ಟೊಮೆಟೊ ಎಲ್ಲ ನೋಡಿದ್ರು ನಮ್ಮ ಅಮೋಘ ನ್ಯೂಸ್ ಚಾನೆಲ್ನವರು ಬಂದು ನೋಡಿ ನ್ಯೂಸ್ ಮಾಡ್ಕೊಂಡು ಹೋದರು. ಆ ನ್ಯೂಸ್ ಮಾಡ್ಕೊಂಡೋಗಿ ದೆಸೆ ಅದನ್ನು ರೈತನ ಕಷ್ಟ ಇರ್ತಂತ ನೆಲಮಂಗಲ ತಾಲೂಕು ಸೋಮಪುರ ಹೋಬಳಿ ಜಗದೀಶ್ ಚೌಧರಿಯವರು ಬಂದು ನಮ್ಮ ತೋಟದಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಜನಗಳಿಗೆಲ್ಲ ಅವರು ಉಚಿತವಾಗಿ ಹಂಚ್ತಾ ಇದ್ದಾರೆ, ನಮಗೆ ಹಣ ಕೊಟ್ಟಿದ್ದಾರೆ, ಅವರು ಉಚಿತವಾಗಿ ಹಂಚ್ತಾ ಇದ್ದಾರೆ. ಅಮೋಘ ನ್ಯೂಸ್ ಚಾನೆಲ್ನವ್ರಿಗೆ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಪ್ರಸಾರ ಮಾಡಿದ್ರಿಂದನೇ ಇವರು ಜನಗಳಿಗೆ ಎಲ್ರಿಗೂ ಗೊತ್ತಾಯಿತು. ಬೇರೆ ಬೇರೆಯವರು ನನಗೆ ಫೋನ್ ಮಾಡ್ತಾ ಇದ್ದಾರೆ ಈಗ ನಮಗೂ ನಾವು ಪರ್ಚೇಸ್ ಮಾಡ್ತೀವಿ ಅಂತ. ಆದರೆ ಮೊದಲನೇದಾಗಿ ಚೌಧರಿ ಅವರು ಬಂದು ಇಲ್ಲಿ ಪರ್ಚೇಸ್ ಮಾಡಿ ಅವರು ದೊಡ್ಡತನನ ತೋರಿಸಿದ್ದಾರೆ. ಅವ್ರಿಗೆ ನಮ್ಮ ಪಕ್ಕದ ತಾಲೂಕು ಮಾಗಡಿ ತಾಲೂಕಿನ ರೈತರ ಪರವಾಗಿ ಕೃತಜ್ಞತೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ನಾಡಿನಲ್ಲಿ ಇಂದಿಗೂ ಹಲವಾರು ಮಂದಿ ವ್ಯವಸಾಯವನ್ನೇ ನಂಬಿ ಜೀವನ ಮಾಡುತ್ತಿದ್ದಾರೆ. ಜನಪ್ರತಿನಿಧಿಗಳು ಇಂತಹ ಸಂಕಷ್ಟದ ಸಮಯದಲ್ಲಿ ರಾಜಕೀಯ ಬದಿಗೊತ್ತಿ ಮೊದಲು ರೈತರ ನೆರವಿಗೆ ಧಾವಿಸಬೇಕು ಎನ್ನುವುದೇ ಅಮೋಘ್ ಟಿವಿಯ ಕಳಕಳಿಯ ಮನವಿ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ರಾಮನಗರ. ಇನ್ನು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ದಿಢೀರ್ ಅಂತ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದರು. ಕ್ಷೇತ್ರದ ಶಾಸಕರು ದಿಢೀರ್ ಭೇಟಿ ಕೊಟ್ಟಿದ್ದನ್ನು ಕಂಡು ಸಿಬ್ಬಂದಿಗಳು ಆತಂಕಕ್ಕೆ ಒಳಗಾಗಿದ್ರು. ಅಲ್ಲಿನ ಅವ್ಯವಸ್ಥೆ ಕಂಡು ಪರಂ ಫುಲ್ ಗರಂ ಆದರು. ಇದರ ವರದಿ ನೋಡ್ಕೊಂಡ್ ಬನ್ನಿ. ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಡಿಸಿಎಂ, ಕ್ಷೇತ್ರದ ಶಾಸಕ, ಇಷ್ಟೇ ಅಲ್ಲದೆ ವೈದ್ಯರು ಕೂಡ ಆಸ್ಪತ್ರೆಯಲ್ಲಿ ಕೊರೋನಾದಿಂದ ಮೃತಪಟ್ಟ ವ್ಯಕ್ತಿಯ ಶವ ಹೆಚ್ಚು ಹೊತ್ತು ಇಟ್ಕೊಂಡ್ರೆ ಪಕ್ಕದ ರೋಗಿಯ ಆತ್ಮಸ್ಥೈರ್ಯ ಕುಗ್ಗೋದಿಲ್ವಾ ಅಂತ ಟಿಎಚ್ಒ ವಿಜಯ್ ಕುಮಾರ್ಗೆ ತಮ್ಮದೇ ಶೈಲಿಯಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಸನ್ನಿವೇಶಕ್ಕೆ ತುಮಕೂರು ಜಿಲ್ಲೆ ಕೋಟಗೆರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸಾಕ್ಷಿಯಾಗಿತ್ತು. ಇದು ಒಂದು ಪೇಷಂಟ್ ಡೆತ್ ಆಗುತ್ತೆ, ಡೆತ್ ಆದ್ರೆ ಇಮಿಡಿಯೇಟ್ಲಿ ಆಗಿ ಬಾಡಿ ಪಕ್ಕದಲ್ಲಿರುವವರಿಗೆ ಸೈಕಲಾಜಿಕಲಿ ಎಫೆಕ್ಟ್ ಆಗುತ್ತೆ. ಇಸ್ ದೇರ್ ಆರ್ಗ್ಯುಮೆಂಟ್, ಇಸ್ ಮೈ ಆರ್ಗ್ಯುಮೆಂಟ್ ಅಭಿಪ್ರಾಯ. ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಶಿಫ್ಟ್ ಟು ದ ನೆಕ್ಸ್ಟ್ ರೂಮ್ ಆರ್ ಮಾರ್ಚ್. ಎಲ್ಲಾದರೂ ನೀವು ತಗೊಂಡು ಬಾಡಿಯಲ್ಲಿ ಬಿಡಬಾರ್ದು. ದಟ್ ಈಸ್ ದೇರ್ ಕಂಪ್ಲೇಂಟ್ ಒನ್. ಇನ್ನು ಕೊರೋನಾ ರೋಗಿಗಳ ಸಾವಿನ ಅಂಕಿ ಅಂಶ ಮುಚ್ಚಿಡಲು ಕಾರಣವೇನು? ಮಾಧ್ಯಮಗಳಿಗೆ ಮಾಹಿತಿ ನೀಡದಿರಲು ಭಯವೇಕೆ? ಸಾರ್ವಜನಿಕ ಆಸ್ಪತ್ರೆಯ ಆಡಳಿತದ ಮೇಲೆ ಸ್ಥಳೀಯರು ಬಹಳಷ್ಟು ಆರೋಪಿಸಿದೆ. ಕೊರಟಗೆರೆ ಡಿಎಚ್ಒ ಮತ್ತು ಆರೋಗ್ಯ ಅಧಿಕಾರಿಯ ಪಾತ್ರವೇನು ಎಂಬುದೇ ಪ್ರಶ್ನೆಯಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾದ ಅನಿವಾರ್ಯ ಇದೆ. ಜನಸಾಮಾನ್ಯರ ಮಾನಸಿಕ ಆತ್ಮಬಲ ತುಂಬಲು ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಅಂತ ಸಲಹೆ ನೀಡಿದ್ದರು. ಅದನ್ನ ಯಾಕೆ ಎರಡು ಕಾಲಂ ಮಾಡಕ್ ಹೋಗ್ತೀರಪ್ಪ? ಅದಕ್ಕೂ ಕೋವಿಡ್ ಅಲ್ವಾ? ಹತ್ತೊಂಬತ್ತು ಕೋವಿಡ್ ಅಲ್ವಂದ್ರೆ ಕೋವಿಡ್ ಪ್ಲಸ್ ಅದರ್ ಡಿಸೀಸ್. ಯಾಕೆ ನೀವು ಅದನ್ನ ಸಪರೇಟ್ ಕಾಲಂ ಮಾಡ್ತೀರ? ಟೋಟಲ್ ಡೆತ್ ಬ್ರಿಜಿಸ್ ಬಾರದು ಕೋವಿಡ್ ಅಂತ ಮಾತಾಡೋದು. ಅವಾಗ ಏನಾಗುತ್ತೆ? ನಮ್ಗೆ 17 ನೋಡ್ತೀವಿ ನಾವು, 19 ನೋಡದೆ. ಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿನಿತ್ಯ ಸ್ಯಾನಿಟೈಸರ್ ಮಾಡಬೇಕು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮತ್ತು ತಾಲೂಕು ಪಂಚಾಯಿತಿ ಇಒ ಕೊರೋನಾ ಹರಡುವಿಕೆ ತಡೆಗೆ ಮುಂದಾಗಬೇಕಿದೆ. ಸರ್ಕಾರ ಮತ್ತು ಜಿಲ್ಲಾಧಿಕಾರಿ ಜೊತೆ ಮಾತನಾಡಿ ಆರ್ಥಿಕ ಬಲವನ್ನ ಕೊಡಿಸುವ ಪ್ರಯತ್ನದ ಭರವಸೆ ಸಿಕ್ಕಿದೆ. ಜನಸಾಮಾನ್ಯರು ಧೈರ್ಯವಾಗಿ ಮತ್ತೊಬ್ಬರಿಗೆ ಸಹಾಯ ಹಸ್ತ ಚಾಚುವ ಕೆಲಸ ಮಾಡಬೇಕಾಗಿದೆ. ಮೂರ್ತಿ, ಅಮೋಘ್ ಟಿವಿ, ಕೊರಟಗೆರೆ. ಹಿಂದೂ ಪರ ಕೆಲಸಗಳಿಂದ ಗುರುತಿಸಿಕೊಂಡ ಸಂಘಟನೆ ಅದು. ಅದೆಷ್ಟು ಅನಾಥ ಶವಗಳನ್ನ ಶವ ಸಂಸ್ಕಾರ ಮಾಡುವ ಮೂಲಕ ಲೌಕಿಕ ಜೀವನದಿಂದ ಮುಕ್ತಿ ಕೊಡಿಸುವ ಕಾಯಕದಲ್ಲಿ ತೊಡಗಿಕೊಂಡಿದೆ. ಅದು ಜಾತಿ ಮತಗಳ ಭೇದ ಇಲ್ಲದೆ. ತುಮಕೂರಿನ ಬಜರಂಗದಳದ ಕಾರ್ಯಕರ್ತರು ನಿಜಕ್ಕೂ ಕೊರೋನಾ ಸಂದರ್ಭದಲ್ಲಿ ಹೀರೋಗಳೇ ಆಗಿದ್ದಾರೆ. ಅದೆಷ್ಟು ಅನಾಥ ಶವಗಳ ಶವ ಸಂಸ್ಕಾರ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಕೋವಿಡ್ ಮಹಾಮಾರಿ ಎರಡನೇ ಅಲೆ ಇಡೀ ಪ್ರಪಂಚವನ್ನೇ ತನ್ನ ಮುಷ್ಠಿಯಲ್ಲಿ ನಲುಗುವಂತೆ ಮಾಡಿದೆ. ಕೋವಿಡ್ ಮಹಾಮಾರಿಗೆ ತುತ್ತಾಗಿ ಪ್ರಾಣತ್ಯಾಗ ಮಾಡಿದವರ ಅಂತ್ಯ ಸಂಸ್ಕಾರ ಮಾಡಿ ಧಾರ್ಮಿಕ ವಿಧಿವಿಧಾನದಂತೆ ನೆರವೇರಿಸಲಾಗುತ್ತಿದೆ. ಕೊರೋನಾ ಮಹಾಮಾರಿಗೆ ಬಲಿಯಾದ ಅದೆಷ್ಟೋ ಜನರ ಮೃತದೇಹವನ್ನು ಪಡೆಯಲು ಹಿಂದೇಟು ಹಾಕುವ ಘಟನೆಗಳು ನಮ್ಮ ಮುಂದೆ ಇವೆ.
ಒಡಹುಟ್ಟಿದವರು ದೂರವಾದರೂ ಮಾನವೀಯತೆಯನ್ನೇ ಮರೆತಿರುವವರ ಮಧ್ಯೆ ಅದೆಷ್ಟೋ ಅನಾಥ ಶವಗಳ ಅಂತ್ಯ ಸಂಸ್ಕಾರ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಏನಂತಂದ್ರೆ ಈಗ ಕೋವಿಡ್ ನಿಂದ ಮೃತಪಟ್ಟವರು ಅಂತ ಒಂದ್ಸಲ ಗೊತ್ತಾಗ್ಬಿಟ್ಟು ಅವ್ರನ್ನ ಡೆಡ್ ಬಾಡಿನ ಅಂದ್ರೆ ಮೃತದೇಹನ ಮುಟ್ಟೋದಕ್ಕೆ ಹತ್ರನೂ ಕೂಡ ಬರ್ತಲ್ಲ, ಫ್ಯಾಮಿಲಿ ಅವರೇ ಸಮ್ಟೈಮ್ಸ್ ಬರೋದಿಲ್ಲ, ಹಾಗೆ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಕೆಲವು ಸಮಯದಲ್ಲಿ ಸರಿಯಾಗಿ ವರ್ತಿಸೋದಿಲ್ಲ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇದ್ರ ಮಧ್ಯೆ ಎಲ್ಲ ಒಂದ್ ಕಡೆ ಒಂದಷ್ಟು ಸಂಘಟನೆಗಳು ಮಾನವೀಯತೆ ದೃಷ್ಟಿಯಿಂದ ಅವರು ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಂದರೆ ಮೃತದೇಹಗಳನ್ನ ತಗೊಂಡೋಗಿ ಅದು ಒಂದು ಏನು ಕಾರ್ಯ ಮುಗಿಸ್ಬೇಕು ಆ ಕಾರ್ಯನ ಮುಗಿಸೋದಕ್ಕೆ ಅವರೆಲ್ಲ ರೀತಿಯಾದ ಸಹಕಾರನ ಕೊಡ್ತಿದ್ದಾರೆ. ಹಾಗೆ ತುಮಕೂರಿನಲ್ಲಿ ಬಜರಂಗ ದಳದಲ್ಲಿ ಇರುವಂಥ ಒಂದಷ್ಟು ಯುವಕರು ಏನಿದ್ದಾರೆ, ಸೊ ಅವರು ಈ ಒಂದು ಕಾರ್ಯನ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ನಿಜಕ್ಕೂ ಇದು ಹೆಮ್ಮೆ ಅಂತ ಅನಿಸುತ್ತೆ, ಖುಷಿಯಾಗುವಂಥ ಒಂದು ವಿಚಾರ. ಯಾಕಂದರೆ ಫ್ಯಾಮಿಲಿಯವರು ಯಾರು ಬರದೇ ಇರೋ ಟೈಮ್ನಲ್ಲಿ ಇವರು ಮುಂದೆ ಬಂದು ಸ್ವಯಂ ಪ್ರೇರಿತವಾಗಿ ಇವರು ಮುಂದೆ ಬಂದು ಈ ಒಂದು ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸೋಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಮಂಜು ಭಾರ್ಗವ. ಓಕೆ ಸರ್, ಅದೇ ಇವಾಗ ಈ ಸಮಯದಲ್ಲಿ ನೀವು ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ದೀರಾ, ಸೊ ಈ ಏನನ್ಸುತ್ತೆ ಸರ್, ನಿಮ್ಮ ಸೇಫ್ಟಿ ಎಷ್ಟಿದೆ, ಯಾವ ಇದರಿಂದ ಮಾಡ್ತಾಯಿದ್ರಿ ನೀವು? ನಾವು ಈಗ ನಮ್ಮ ಹಿಂದೂ ಸಮಾಜಕ್ಕೆ ಯಾರೇ ಸಮಸ್ಯೆ ಬರಲಿ, ಏನೇ ತೊಂದರೆ ಆಗಿರಲಿ, ನಾವು ಮೊದಲು ಬಜರಂಗ ದಳ ಅದಕ್ಕೆ ಮುಂದೆ ನಿಂತಿರ್ತದೆ. ಈ ಕೋವಿಡಿಂದ ಮೃತಪಟ್ಟಂಥ ಯಾವುದೇ ಸಮುದಾಯದವರಾಗಿರ್ಬೋದು, ಅವ್ರದ್ದು ಯಾವುದೇ ರೀತಿ ಪದ್ಧತಿ ಇರ್ಬೋದು, ಹಿಂದೂ ಸಂಪ್ರದಾಯದಂತೆ ಅವ್ರು ಹೇಳಿದಾಗೆ ಬರ್ನಿಂಗ್ ಪ್ರೊಸೆಸ್ ಆಗ್ಬೋದು, ಅಥವಾ ಮಣ್ಣು ಮಾಡುವಂಥದ್ದಾಗ್ಬೋದು, ಅಥವಾ ಅವರು ಜಮೀನಲ್ಲೇ ಆಗ್ಬೋದು, ಅಥವಾ ಹಿಂದೂ ರುದ್ರಭೂಮಿಯಲ್ಲಿ ಆಗ್ಬೋದು. ಈ ರೀತಿ ನಾವು ನಮ್ಮದು ಬಜರಂಗ ದಳದ ತಂಡದಿಂದ ಇದುವರೆಗೂ ಮಾಡ್ತಾ ಬಂದಿದ್ದೀವಿ. ಬಜರಂಗ ದಳದ ಭಾರ್ಗವ ಮತ್ತು ಅವರ ತಂಡದ ಯುವಕರು ಮಾಡುತ್ತಿರುವ ಕೆಲಸ ಹೆಮ್ಮೆ ಪಡುವಂಥದ್ದು. ತಮ್ಮ ಜೀವವನ್ನು ಪಣಕ್ಕಿಟ್ಟು ರಿಸ್ಕ್ ತೆಗೆದುಕೊಳ್ಳುತ್ತಿದ್ದಾರೆ. ಮಾನವೀಯತೆಗೆ ಮೀರಿದ್ದು ಯಾವುದೂ ಇಲ್ಲ. ಸುಖದಲ್ಲಿ ಇದ್ದಾಗ ಮಾಡುವ ಸಹಾಯಕ್ಕಿಂತ ಇಂತಹ ಸಮಯದಲ್ಲಿ ಮಾನವೀಯ ಮೌಲ್ಯಗಳನ್ನು ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ, ಅಲ್ಲದೆ ಇತರರಿಗೆ ಮಾದರಿಯೂ ಕೂಡ. ಕ್ಯಾಮರಾಮನ್ ಹರೀಶ್ ಜೊತೆ ಯಶರಾಜ್, ಅಮೋಕ್ ಟಿವಿ, ತುಮಕೂರು. ನಮಗೆ 10 ತಿಂಗಳಿಂದ ಸಂಬಳವೇ ಕೊಟ್ಟಿಲ್ಲ, ಇನ್ನು ಸಂಬಳ ಕೊಡಿ ಅಂತ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸಿದ ಘಟನೆ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ನಡೆದಿದೆ. ತಾಲೂಕಿನ ನಾಗಮಡಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವೀಪರ್, ವಾಟರ್ಮ್ಯಾನ್, ಕಚೇರಿ ಸಹಾಯಕ, ಬಿಲ್ ಕಲೆಕ್ಟರ್ ಹಾಗೂ ಗುಮಾಸ್ತ ಇವರಿಗೆ ಸಂಬಳವೇ ಸಿಕ್ಕಿಲ್ಲ. ಕೋವಿಡ್ ಸಮಯದಲ್ಲಿ ಸಂಬಳ ಇಲ್ಲದೆ ಪ್ರಾಣ ಹಂಗೈಲಿಡಿದು ಕೆಲಸ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಫ್ರಂಟ್ ಲೈನ್ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತರಿಗೆ ಶೆಲ್ ಅಫರೆಲ್ಸ್ ಗಾರ್ಮೆಂಟ್ಸ್ ಕಂಪನಿ ಆಹಾರ ಸಾಮಗ್ರಿಗಳು ಇಂಡಿಯಾ ಟ್ರಸ್ಟ್ ವತಿಯಿಂದ ಆಕ್ಸಿಮೀಟರ್ ಪ್ರೊವೈಡ್ ವಿತರಿಸಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕರೋನಾ ಹೆಚ್ಚು ಹರಡದಂತೆ ಫ್ರಂಟ್ ಲೈನ್ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತರ ಸೇವೆ ಗಮನಾರ್ಹ. ಫುಡ್ ಕಿಟ್ ವಿತರಣೆ ವೇಳೆ ಮುದ್ದೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮುನಿಯಪ್ಪ, ಶೆಲ್ ಅಫರೆಲ್ಸ್ ಪಿಆರ್ಒ ಮಂಜುನಾಥ್, ವ್ಯವಸ್ಥಾಪಕ ಮುನಿರಾಜು, ಪಂಚಾಯಿತಿ ಪಿಡಿಒ ತಿಪ್ಪಯ್ಯ ಹಾಜರಿದ್ದರು. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆಲ್ಲ ಇಲ್ಲೆಲ್ಲ ಮಳೆ ಇಲ್ಲ, ಸ್ವಲ್ಪ ಡ್ರೈ ಲ್ಯಾಂಡ್ ಆದ್ದರಿಂದ ಸ್ವಲ್ಪ ಎಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಅವ್ರ ಮಾಲೀಕರಾದ ವಸುಧಾ ಮತ್ತು ವಾಸುಕಿಯವರು ಈ ಫಸ್ಟು ಚಿಕ್ಕಬಳ್ಳಾಪುರ ಬ್ರಾಹ್ಮಣರ ಚೌಟ್ರಿಯಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಅಲ್ಲಿ ಎಸ್ ಎಲ್ ವಿ ಚೌಟ್ರಿ ಅಲ್ಲಿ ಮಾಡಿ ತಮ್ಮನಾಯ್ಕಲ್ಲಿ ಗೇಟ್ ಹತ್ರ ಅಲ್ಲಿ ಹೊಸದಾಗಿ ಮಾಡಿ ಕಡಿಮೆ ಇಲ್ಲಿ ಈಗ ಈ ಭಾಗದಲ್ಲಿ 2,500 ಜನ ಇದ್ದಾರೆ ಸುತ್ತಮುತ್ತ. ಸೊ ಇವರಿಗೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆಲ್ಲ ಮನೆಗಳಲ್ಲಿ ಅವ್ರ ಮಕ್ಕಳು ಏನಾದರೂ ವಿದ್ಯಾಭ್ಯಾಸ ಮಾಡಿದ್ರೆ ಅದಕ್ಕೂ ಸಹಾಯ ಮಾಡ್ತಾರೆ. ಮತ್ತು ಅಲ್ಲಿ ಕೆಲಸ ಮಾಡಿಕೊಂಡು ಎಜುಕೇಷನ್ ಕಂಟಿನ್ಯೂ ಮಾಡಬೇಕಿದ್ರು ಅದಕ್ಕೂ ಸಂಸ್ಥೆಯಿಂದಲೇ ಇದು ಮಾಡ್ತಾಯಿದ್ದಾರೆ. ಮತ್ತು ಬೇರೆ ಬೇರೆ ಮೆಡಿಕಲ್ ಇದರಿಂದ ಈ ಗೈನಿಕ್ ಆಗಲಿ ಆಮೇಲೆ ಸ್ಪೆಷಲಿಸ್ಟ್ನೆಲ್ಲ ಕರೆಸಿ ಸ್ಕ್ರಾನಿಂಗ್ ಮಾಡ್ತಾಯಿದ್ದಾರೆ. ಅವಶ್ಯಕತೆ ಇದ್ದರೆ ಟ್ರೀಟ್ಮೆಂಟ್ಗೆ ಬೆಂಗಳೂರು ಕಳಿಸ್ತಾರೆ. ಹಾಗೆ ಸರ್ಕಾರದಿಂದಲೂ ESI ಅದರಿಂದ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ. ಅದಲ್ಲದೆ ಇನ್ನೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ ಇದ್ದಾರೆ, ಸಂಸ್ಥೆಯಿಂದಲೇ ಅವ್ರಿಗೆ ಸಂಸ್ಥೆ ವೆಚ್ಚದಲ್ಲಿ ಅನುಕೂಲ ಆಗಲಿ ಅಂತ ಮಾಡ್ತಾರೆ. ಎಸ್ಪೆಷಲಿ ಕೊರೋನಾ ಪೀರಿಯಡಲ್ಲಿ ನಿಮ್ಮ ಗಾರ್ಮೆಂಟ್ಸ್ಗೆ ಬರ್ತಕ್ಕಂಥ ಎಂಪ್ಲಾಯೀಸನ್ನ ಸೇವ್ ಮಾಡಲಿಕ್ಕೆ, ಕೊರೋನಾ ಬರದಂಗೆ ಮಾಡಲಿಕ್ಕೆ ಏನು ಕ್ರಮಗಳನ್ನು ತೊಗೊಂಡಿದ್ದೀರಿ? ನಾವು ಸೇಫ್ಟಿಗೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಸ್ಯಾನಿಟೈಸರ್
ಮತ್ತು ಪಿ ಪಿ ಇ ಕಿಟ್ಸ್ ಎಲ್ಲ ಕೊಟ್ಟು ಒಳಗಡೆ ಬರಬೇಕಿದ್ರೇ ಅವ್ರು ಕ್ಲೀನಾಗೆಲ್ಲ ಸ್ಕ್ರೀನಿಂಗ್ ಆಗುತ್ತೆ ಎಲ್ಲ ಫ್ರೆಶ್ ಆಗಿದ್ದಾಗಿ ಆಮೇಲೆ ಪ್ರತಿಯೊಬ್ಬರಿಗೂ ನಾವು ಫೀವರ್ ಚೆಕ್ ಮಾಡಿ ಸ್ವಲ್ಪ ಜ್ವರ ಏನೇ ಆಗಲಿ ಕೆಮ್ಮಿದ್ರೂ ನಾವು ಮನೆಗೆ ಕಳಿಸ್ತೀವಿ. ಮನೆಗೆ ಇರೋ ಸಮಯದಲ್ಲಿ ನಾವು ಅವ್ರಿಗೆ ಸಂಬಳ ಏನಿದೆ ಅದನ್ನು ಕಟ್ ಮಾಡೋದು ಫುಲ್ ಕೊಡ್ತೀವಿ. ಎಲ್ಲ ಅನುಕೂಲ ಆದಮೇಲೆ ಫೀವರ್ ಎಲ್ಲ ಕಡಿಮೆ ಆದಮೇಲೆ ಮತ್ತೆ ನಾವು ತೊಗೊಳ್ತೀವಿ. ಎರಡು ಸಹ ಚೆಕ್ ಮಾಡಿಸಿ ಅವರು ಡಾಕ್ಟ್ರಿಂದ ಸರ್ಟಿಫಿಕೇಟ್ ತೊಗೊಂಬರ್ತೀವಿ ಏನಿಲ್ಲ ಅಂತೇಳಿ. ಸೊ ಆ ರೀತಿ ತೊಗೊಂಡಿದ್ರಿಂದ ನಮ್ಮಲ್ಲಿ ಇಷ್ಟೊಂದು ಏನು ಸಮಸ್ಯೆ ಆಗಲಿಲ್ಲ. ಎಲ್ಲ ಎಲ್ಲ ಆರೋಗ್ಯವಾಗಿದ್ದಾರೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಅನಾನುಕೂಲ ಮನೆಯಲ್ಲಿ ಏನಿಲ್ಲ ಅಂತೇಳಿದ್ರೆ ಈಗ ಪಿ ಪಿ ಕಿಟ್ಸ್ ಎಲ್ಲ ಸೊ ಆಲ್ರೆಡಿ ಚಿಕ್ಕಬಳ್ಳಾಪುರಕ್ಕೆ ನಗರಸಭೆಗೆ ಮತ್ತು ಹಾಸ್ಪಿಟಲ್ಸ್ಗೆ ಇದಕ್ಕೆಲ್ಲ ಫ್ರೀ ಆಗಿ ಕೊಡ್ತೀವಿ. ಅದಕ್ಕೋಸ್ಕರ ಒಂದೊಂದು ಫ್ಯಾಕ್ಟ್ರಿಯಲ್ಲಿ ಒಂದು 20 ಜನ ಒಂದು 2-3 ಯೂನಿಟಲ್ಲಿ ಹೆಣ್ಮಕ್ಳು ಕರ್ಕೊಂಡು ಅದು ಮಾಡ್ತಾ ಇದ್ವಿ. ಅದಕ್ಕೆಲ್ಲ ಅವ್ರಿಗೇನು ತೊಂದರೆ ಆಗದಾಗೆ ವೆಹಿಕಲ್ ವ್ಯವಸ್ಥೆ ಇದ್ದವ್ರು ಮಾತ್ರ ಅಷ್ಟೊಂದು ಟೌನಲ್ಲಿ ಮಾಡಿದ್ದೀವಿ. ಸುತ್ತಮುತ್ತ ಮಾಡಲಿ, ಯಾಕಂದರೆ ಬಂದ್ಕೊಂಡೇ ಬಸ್ಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬರಬೇಕಾಗುತ್ತೆ. ಬರುವಾಗ ಏನಾಗುತ್ತೆ ಮತ್ತು ಅಲ್ಲಿ ಇದು ಕೋವಿಡ್ ಎಲ್ಲ ಇತ್ತು. ಅದಕ್ಕೋಸ್ಕರ ಟೌನಲ್ಲಿ ಇರತಕ್ಕಂಥ ಯೂನಿಟ್ಸಲ್ಲಿ ಮಾತ್ರ ಈಗ ಒಂದು ಪಿ ಪಿ ಕಿಟ್ಸ್ ವ್ಯವಸ್ಥೆ ಮಾಡಿ ಸ್ಟಿಚಿಂಗ್ ಕೆಲಸ ನಡೀತಾ ಇದೆ. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.